ಅರ್ಬನ್ ಕನ್ನಡತಿ ಟಾಕ್ಸ್ನಲ್ಲಿ ಹೀಗೆ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದೀನಿ ನಿಮ್ಮೊಂದಿಗೆ. ವ್ಯಾಯಾಮಕ್ಕೋಸ್ಕರ ನಾನೊಂದು ಜಿಮ್ಮಿಗೆ ಹೋಗ್ತೀನಿ. ಸೆಡೆಂಟ್ರರಿ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ಅಂದರೆ ಒಂದೇ ಕಡೆ ಕೂತಲ್ಲೇ ಕೆಲಸ. ಈಗ ಬಿಸ್ನೆಸ್ ಡೆವಲಪ್ ಮಾಡೋ ತನಕ ಸ್ವಲ್ಪ ಆ ಕೆಲಸ ಈ ಕೆಲಸ ಓಡಾಡೋದು ಅಂಥದ್ದಿತ್ತು. ಈಗ ಆದಷ್ಟು ಮೀಟಿಂಗ್ಗಳಿರುತ್ತೆ ಅಥವಾ ನಮ್ಮ ಜನರ ಜೊತೆಗೆ ಆರ್ಗನೈಸ್ ಮಾಡಿ ಫೋನಲ್ಲಿ ಮಾಡುವಂಥ ಕೆಲಸ, ಸಿಸ್ಟಮಲ್ಲಿ ವಿಡಿಯೋ ಎಡಿಟಿಂಗ್ ಆಗಲಿ ಪ್ರಾಜೆಕ್ಟ್ ಡೀಟೇಲ್ಸ್ ಆಗಲಿ ಚೆಕ್ ಮಾಡುವಂಥ ಕೆಲಸ. ಸೊ ದಿನಕ್ಕೆ ಆಲ್ಮೋಸ್ಟ್ 8-10 ಗಂಟೆಗಳ ಕಾಲ ಕೂತೇ ಇರ್ತೀನಿ. ಹಾಗಾಗಿ ವ್ಯಾಯಾಮ ಬಹಳ ಮುಖ್ಯ. ಒಂದಷ್ಟು ದಿನ ರನ್ನಿಂಗ್ ಹೋಗ್ತಿದ್ದೆ, ಒಂದಷ್ಟು ದಿನ ಯೋಗ ಹೋಗ್ತಿದ್ದೆ. ಈಗ ಒಂದು 5-6 ವರ್ಷದಿಂದ ಐ ಫೀಲ್ ಜಿಮ್ ಇಸ್ ಬೆಟರ್, ಜಿಮ್ ಇಷ್ಟ ಆಗ್ತಾ ಇದೆ ನನಗೆ. ಜಿಮ್ ಅಂದ ತಕ್ಷಣ ಕಣ್ಣೆದುರಿಗೆ ಎಲ್ಲರಿಗೂ ಬಂದು ಗೊತ್ತಾಗೋದು ಏನಂದರೆ ಹೆಣ್ಮಕ್ಳು ಗಂಡುಮಕ್ಳು ಎಲ್ಲರೂ ಒಟ್ಟಿಗೆ ಇರ್ತಾರೆ. ಟ್ರೈನರ್ಸ್ ಕೂಡ ಆಲ್ಮೋಸ್ಟ್ ಗಂಡುಮಕ್ಳು ಇರ್ತಾರೆ, ಕೆಲವೊಂದು ಕಡೆ ಈಗ ಹೆಣ್ಮಕ್ಳು ಬರ್ತಿದ್ದಾರೆ. ಸೊ ನಾನು ಹೀಗೆ ಎಕ್ಸಸೈಸ್ ಮಾಡ್ತಿದ್ದೆ, ತುಂಬ ಒಳ್ಳೆ ರಿಸಲ್ಟ್ ಸಿಕ್ತು. ನನ್ನ ಮಗ ಹುಟ್ಟಿದ ಮೇಲೆ ಆಲ್ಮೋಸ್ಟ್ ಒಂದು ಅವನ ನಾಮಕರಣ ಟೈಮ್ಗೆ ನಾನು ಸಣ್ಣ ಆಗಬೇಕು ಅಂತ ಸಿ ಸೆಕ್ಷನ್ ಆಗಿದ್ರು ಕೂಡ ನಾನು 3-4 ತಿಂಗಳು ಆಗ್ತಿದ್ದಂಗೆ ಜಿಮ್ಗೆ ಸೇರಿಕೊಂಡೆ. ಆ್ಯಂಡ್ ಜಿಮ್ನಲ್ಲೂ ಕೂಡ ಟ್ರೈನರ್ಸ್ಗೆ ನಾನು ಹೇಳ್ತಾ ಇದ್ದೆ ನನಗೀಗ ತಾನೇ ಸಿ ಸೆಕ್ಷನ್ ಆಗಿದೆ, ನನಗೆ ಡೆಲಿಕೇಟಾಗಿ ಇನಿಷಿಯಲಿ ಸಿಂಪಲ್ ಎಕ್ಸಸೈಸಿಂದ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತಾ ಇದ್ದೆ. ಸೊ ಒಂದಿಬ್ಬರು ಹುಡುಗರು ಬಹಳ ಚೆನ್ನಾಗಿ ಹೇಳ್ಕೊಡೋರು, ಮುಜುಗರ ಪಟ್ಕೊಳ್ದಂಗೆ. ಆ್ಯಂಡ್ ಈವನ್ ಪೀರಿಯಡ್ಸ್ ಟೈಮ್ ಇದ್ದಾಗ ನನಗೆ 2nd day, 3rd day ಅಂತ ಹೇಳ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ಇಟ್ ಇಸ್ ಕಾಮನ್, ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಹೇಳಿದ್ರೆ ಇನ್ನೂ ನಮಗೆ ಹೆಲ್ಪ್ ಆಗುತ್ತೆ, ಆ ಟೈಮಲ್ಲಿ ನಾವು ಹೇಳದೆ ಹೋಗಿ ಏನೋ ಮಾಡಿಸ್ಬಿಟ್ರು ಕಷ್ಟ. ನನಗೇನಂದರೆ ಆ ಟೈಮಲ್ಲಿ ಮನೇಲೆ ಕೂತಿದ್ರೆ ನನಗೆ ಇನ್ನೂ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ, ಅದನ್ನೇ ಯೋಚನೆ ಬರ್ತಿರುತ್ತೆ ನನಗೆ. ಹಾಗಾಗಿ ನನಗೆ ಜಿಮ್ಮಲ್ಲಿ ಹೋಗಿ ಎಕ್ಸಸೈಸ್ ಮಾಡೋದು ಆ ಟೈಮಲ್ಲಿ ಆರಾಮ ಅನಿಸುತ್ತೆ. ಸೊ ಅಲ್ಲೂ ಕೂಡ ಬಹಳ ಹೆಲ್ಪ್ ಮಾಡ್ತಿದ್ರು. ಒಂಚೂರು ತೊಂದರೆ ಇಲ್ದಂಗೆ ಗಂಡುಮಕ್ಕಳು ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅಲ್ಲಿ ಓನರ್ ಸ್ಪೆಷಲಿ ಇಬ್ಬರು ಓನರ್ಗಳೂ ತುಂಬ ಹೆಲ್ಪ್ಫುಲ್ಲಾಗಿ ಎಷ್ಟು ಒಳ್ಳೆ ರೀತಿನಲ್ಲಿ ಮಾತಾಡ್ತಾರೆ ಅಂದರೆ ಏನು ಮುಜುಗರ ಬರೋದಿಲ್ಲ. ಆ್ಯಂಡ್ ಅವ್ರ ವೃತ್ತಿ ಧರ್ಮ ಅದು, ಅವರು ಆ ಥರ ಮುಜುಗರ ಬರೋ ಥರ ಮಾಡಿಕೂಡ್ದು ಅಲ್ವಾ. ಸೊ ಯಾವುದೇ ಜಾಗದಲ್ಲಿ 2 ಥರ ಮನುಷ್ಯರು ಇದ್ದೇ ಇರ್ತಾರೆ, ಒಳ್ಳೆ ರೀತಿ ಒಳ್ಳೆ ದೃಷ್ಟಿಯಿಂದ ವೃತ್ತಿ ಅಂದ್ಕೊಂಡು ಮಾಡೋರು ಮತ್ತು ಬೇರೆ ದೃಷ್ಟಿಯಿಂದ ನೋಡೋರು ಇದ್ದೇ ಇರ್ತಾರೆ. ಬಟ್ ನನಗಂತ ಎಕ್ಸ್ಪೀರಿಯನ್ಸ್ ಟ್ರೈನರ್ ಕಡೆಯಿಂದ ಅಂಥದ್ದೇನಾಗಿರಲಿಲ್ಲ. ಸೊ ದಿನ ಒಬ್ಬರು ಟ್ರೈನರ್ ಜೊತೆ ಮಾಡ್ತಾ ಇದ್ದೆ, ಆಬ್ವಿಯಸ್ಲಿ ದಿನ ಅದೇ ಟ್ರೈನರ್ ಜೊತೆ ವರ್ಕ್ ಮಾಡೋವಾಗ ವರ್ಕೌಟ್ ಮಾಡೋವಾಗ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಮಾಡೋವಾಗ ಮಧ್ಯದಲ್ಲಿ ಏನೋ ಒಂದೆರಡು ತಮಾಷೆ ಮಾತುಗಳಾಗಿರ್ಬೋದು, ನಗ್ತಾ ನಗ್ತಾ ಮಾತಾಡಿರ್ಬೋದು. ಜಿಮ್ಮಲ್ಲಿ ಏನಂದರೆ ಎಕ್ಸಸೈಸ್ ಮಾಡಿದ್ಮೇಲೆ ಕೊನೆಗೆ ಸ್ಟ್ರೆಚಿಂಗ್ ಮಾಡ್ತಾರೆ. ಯೋಗನಲ್ಲಾಗಲಿ ಸ್ಟ್ರೆಚಿಂಗ್ ಇದ್ದೇ ಇರುತ್ತೆ. ಸೊ ಸ್ಟ್ರೆಚಿಂಗ್ ಅಂದರೆ ಕೈ ಎತ್ತಿ ಹಿಂಗೆ ಕಾಲಲ್ಲಿ ಎತ್ತಿ ಎಕ್ಸಸೈಸ್ ಮಾಡಿಸುವಂಥದ್ದು ಅಂಥದ್ದೆಲ್ಲ ಮಾಡಿಕೊಟ್ಟಾಗ ನಮಗೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮಸಲಲ್ಲಿ ಟೈಟ್ನಿಂಗ್ ಇದ್ದರೆ ರಿಲೀಸ್ ಆಗುತ್ತೆ. ಸೊ ನಮ್ಮ ಟ್ರೈನರ್ ಕೂಡ ಆ ಥರ ಮಾಡೋರು. ಒಮ್ಮೆ ಹೀಗೆ ಸ್ಟ್ರೆಚಿಂಗ್ ಮಾಡೋವಾಗ ನಗ್ತಾ ನಗ್ತಾ ಮಾತಾಡ್ತಾ ಇದ್ರು, ನಾನು ಮಾತಾಡ್ತಾ ಇದ್ದೆ. ಆಮೇಲೆ ಹಿಂಗೆ ಹಿಂದ್ಗಡೆ ಕೈ ಹಿಂದೆ ಸ್ಟ್ರೆಚ್ ಮಾಡೋವಾಗ ಬಿಚ್ಚೋದ್ರೆ ನನ್ನ ಕೇಳಬಾರ್ದು ಅಂದರು. ಕೋಪ ಬಂತು, ಭಯ ಆಯಿತು, ಏನಿದು ಅನಿಸ್ತು, ಯಾಕೆ ಹಿಂಗೆ ಹೇಳ್ತಿದ್ದಾನೆ ಅನಿಸ್ತು. ಅರ್ಥ ಅಂತೂ ಖಂಡಿತ ಆಯಿತು, ಬ್ರಾ ಬಟನ್ ಬಿಚ್ಚೋದ್ರೆ ನನ್ನ ಕೇಳಬೇಡಿ ಅಂತ ಅವ್ರು ಹೇಳಿತ್ತು ಅಂತ. ಸಡನ್ನಾಗಿ ಒಂಥರಾನೇ ಆಗೋಯ್ತು ನನಗೆ, ಏನು ಈ ಥರ ಮಾತಾಡಿದ್ರು ಅಂತ. ಐ ಜಸ್ಟ್ ಗೇವ್ ಮೇ ಬಿ ಅಂದ್ಕೊಂಡು ಸುಮ್ಮನೆ ಎದ್ದೋದೆ ಅನಿಸುತ್ತೆ ಆವತ್ತು. ಬಟ್ ಸಿಕ್ಕಾಪಟ್ಟೆ ಬೇಜಾರಾಯಿತು, ಯಾಕೆ ಹಿಂಗೆ ಅಂದ ಇವನು ನನಗೆ, ಚಿಕ್ಕ ಹುಡುಗಾನೇ. ಬಟ್ ಹೇಳೋ ಅವಶ್ಯಕತೆ ಇರಲಿಲ್ಲ ಅದನ್ನು, ನನಗೆ ಗೊತ್ತು ಇವ್ನು ಯಾರು ನನಗೆ ಹೇಳೋದಕ್ಕೆ ಅಂತ ಸಿಕ್ಕಾಪಟ್ಟೆ ಕೋಪ ಬಂತು. ನಾನು ಓನರ್ ಹತ್ರ ಹೋಗಿ ಹೇಳಿದೆ, ಓನರ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಿಮ್ಮ ಮಾಡೋ ಕೆಲಸ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೀವಿ, ನಂಗೆ ತುಂಬ ಇಷ್ಟ, ನನ್ನ ತಂಗಿ ಏನು ನೋಡ್ತಾರೆ, ಅವರು ಮನೆಯಲ್ಲಿ ವಿಡಿಯೋ ಹಾಕಿದಾಗ ನೋಡಿದಾಗ ನಂಗೆ ತುಂಬ ಆಶ್ಚರ್ಯ ಆಯಿತು, ಖುಷಿನೂ ಆಯಿತು, ನಮ್ಮ ಜಿಮ್ಗೆ ಬರ್ತಾರೆ ಇವರು ಅಂತೆಲ್ಲ ಬಹಳ ಮರ್ಯಾದೆಯಿಂದ ರೆಗ್ಯುಲರಾಗಿ ನನ್ನ ಮಾತಾಡಿಸ್ತಿರ್ತಾರೆ. ಬಹಳ ಒಳ್ಳೆ ಮನುಷ್ಯ, ತಿಳಿದಿರೋ ಅಂಥ ಮನುಷ್ಯ. ನಾನು ಆ ಧೈರ್ಯಕ್ಕೆ ಹೋಗಿ ಅವ್ರಿಗೆ ಹೇಳಿದೆ, ಅವ್ರು ಅಂದಿದ್ದು ಒಂದೇ ಮಾತು, ನೋಡಿ ಮೇಡಮ್ ಜಿಮ್ಮಲ್ಲಿ ಎಲ್ಲ ಥರ ಟ್ರೈನರ್ ಇರ್ತಾರೆ, ನಾವು ಯಾವ ಥರ ಹೆಣ್ಮಕ್ಳು ಸ್ಪೆಷಲಿ ಯಾವ ಥರ ಗಂಡ್ಮಕ್ಳ ಹತ್ರ ನಡ್ಕೊಳ್ತಾರೋ ಗಂಡ್ಮಕ್ಳು ಅದೇ ಥರ ನಿಮ್ಮ ಥರ ನಿಮ್ಮ ಹತ್ರನೂ ನಡ್ಕೊಳ್ತಾರೆ. ಸೊ ನಮ್ಮ ಲಿಮಿಟೇಷನ್ನ ಹೆಣ್ಮಕ್ಳು ನಿಮ್ಮ ಲಿಮಿಟೇಷನ್ನ ನೀವು ಕ್ರಾಸ್ ಮಾಡಬಾರ್ದು ಅಂದರು. ನನಗೆ ಓಕೆ ಮೇ ಬಿ ಇರ್ಬೋದೇನೋ ಅಂದ್ಕೊಂಡು ನಾನು ಮನೆಗೆ ಹೊರಟುಬಿಟ್ಟೆ. ಅವತ್ತೇ ಅವ್ರಿಗೂ ಹೇಳಿಲ್ಲ, ಒಂದಿನ ಆದಮೇಲೆ ಅವ್ರು ಸಿಕ್ಕಿದ್ರು, ಅವ್ರು ರೆಗ್ಯುಲರಾಗೇನು ಬರಲ್ಲ. ಸೊ ನೆಕ್ಸ್ಟ್ ಟೈಮ್ ಅವ್ರಿಗೆ ಹೇಳಿದ್ದು, ಹೇಳಿದ ಮೇಲೂ ನನಗೆ ಹೇಳಿದ್ರಲ್ಲ ಅಂತ ಸುಮ್ಮನೆ ಹೊರಟುಬಿಟ್ಟೆ. ಆಮೇಲೆ ಒಂದು ದಿನ ಆಯಿತು, 2 ದಿನ ಆಯಿತು, 3ನೇ ದಿನವೂ ಮನಸ್ಸಲ್ಲಿ ಚುಚ್ಚುತ್ತಾ ಇತ್ತು. ನಾನು ಪ್ರಶಾಂತ್ ಹತ್ರನೂ ಮಾತಾಡ್ತಾ ಇದ್ದೆ, ಹೇಳ್ತಾ ಇದ್ದೆ ಅವ್ರಿಗೆ, ಹೀಗೆ ಅಂದ್ಬಿಟ್ರು ಅಂತ. ಅವರು ಏನೂ ರಿಯಾಕ್ಟ್ ಮಾಡಲಿಲ್ಲ. ಮೇ ಬಿ ಎಲ್ಲ ಗಂಡಸ್ರಿಗೂ ಹಾಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಮನಸ್ಸಿಗೆ ತುಂಬ ಚುಚ್ಚುತ್ತಾ ಇತ್ತು.
ಹೆಂಗೆ ಅಂದರೆ ನನಗೆ ನಿದ್ದೆ ಬರಲ್ಲ ಈ ಥರದ್ದೇನಾದರೂ ಆದರೆ ಕನಸಲ್ಲಿ ಮಾತಾಡ್ತಾ ಈಗ 1000 ಕೆಲಸ ಇದೆ 1000 ಜನ ಇದ್ದಾರೆ ಎದುರುಗಡೆ ಅಂದ್ರೂ ಮನಸ್ಸಲ್ಲಿ ಏನಾದರೂ ನೋವಿತ್ತು ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವಲ್ಲ ಹಾಗಾಗಿತ್ತು ನನಗೆ ಯೋಚನೆ ಮಾಡಿದೆ ಇವ್ರು ಹೇಳಿದ ರೀತಿ ಸರಿಗಿಲ್ಲ ಅನ್ನಿಸ್ತು ಬಟ್ ಏನು ಮಾತಾಡಬೇಕು ಯಾಕೆ ತಪ್ಪು ಅಂತ ಗೊತ್ತಾಗಿಲ್ಲ ಬಟ್ ಐ ವಾಂಟೆಡ್ ಟು ಟಾಕ್ ಬ್ಯಾಕ್ ಟು ಹಿಮ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಅವರನ್ನು ಭೇಟಿ ಮಾಡಿದೆ ಅವ್ರಿಗೆ ಹೇಳಿದೆ ನೀವು ಹೇಳಿದ ಮಾತು ಹೇಗಿತ್ತು ಗೊತ್ತಾ ರೇಪ್ ಆದಾಗ ಒಂದು ಹೆಣ್ಣು ಮಗು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸರ್ ಹಿಂಗಾಯಿತು ನನಗೆ ಈ ಹುಡುಗ ಹಿಂಗೆ ಮಾಡ್ದ ಅಂದರೆ ನೋಡಮ್ಮ ನೀನು ಈ ಥರ ಬಟ್ಟೆ ಹಾಕ್ಕೊಂಡು ನೀನು ಅವ್ರಿಗೆ ಸಿಗ್ನಲ್ ಕೊಟ್ಟಿದ್ದಕ್ಕೇ ಅವ್ರು ನಿನ್ನ ರೇಪ್ ಮಾಡಿದ್ದು ಅಂತಿದ್ದಾಗಲಿ ಯಾರೋ ಹುಡುಗಿಗೆ ಯಾರೋ ಬಂದು ಹಿಂಬಾಲಿಸ್ತಾ ಇದ್ದಾನೆ ಅಂದರೆ ನೀನು ಚಂಗ್ಲಿ ಚಂಗ್ಲಂಗೆ ಆಡೋದಕ್ಕೇ ಅವ್ನು ಸಲಿಗೆ ತೊಗೊಂಡ ಅನ್ನೋದಾಗಲಿ ಎಲ್ಲ ಒಂದೇ ಆಯಿತು ನಾನು ಅವನ ಹತ್ರ ನಗ್ತಾ ನಗ್ತಾ ಮಾತಾಡಿದೆ ಖಂಡಿತ ಯಾಕಂದರೆ ದಿನ ಭೇಟಿ ಮಾಡ್ತೀವಿ ಅಣ್ಣ ಥರ ತಮ್ಮ ಥರ ಅಂತ ಹೇಳಕ್ಕೆ ಹೋಗಲ್ಲ ಬಿಕಾಸ್ ಎಲ್ಲರೂ ಅಣ್ಣ ತಮ್ಮ ಮಾಡ್ಕೊಂಡಿರಬೇಕು ಅಂತೇನಿಲ್ಲ ಆ್ಯಂಡ್ ಫ್ರೆಂಡು ಆಗಬೇಕಾಗಿಲ್ಲ ಮಾತಾಡಬೇಕು ಅನ್ನಿಸ್ತು ಮಾತಾಡಿದೆ ಹಾಗಂತ ನಾನು ಅವ್ರಿಗೆ ಸಿಗ್ನಲ್ ಕೊಟ್ಟಿಲ್ವಲ್ಲ ನಾನು ನಿನ್ನ ಬಟ್ಟೆ ಬಿಚ್ಚೋಗಿದೆ ನೀನು ಹಿಂಗೆ ಹಾಕ್ಕೊಂಡಿದ್ಯಾ ಆ ಥರದ್ದೇನು ನಾನು ಮಾತಾಡಿಲ್ಲ ಅವ್ನ ವೃತ್ತಿಗೆ ಎಷ್ಟು ಬೇಕಿತ್ತು ಅವ್ನು ಮಾತಾಡ್ಬೋದಲ್ಲ ಅವನು ಯಾಕೆ ಆ ಥರ ಮಾತಾಡ್ದ ಯಾವುದೇ ಥರದ ಪ್ರಾಬ್ಲಮ್ ಒಂದು ಹೆಣ್ಣು ಮಗು ತೊಗೊಂಡು ಬಂದಾಗ ಹೆಣ್ಣು ಮಗುನ ದೂಷಣೆ ಮಾಡಬೇಡಿ ಅಂತ ಹೇಳಿದೆ ನಾನು ಅವ್ರಿಗೆ ಒಳ್ಳೆ ಮನುಷ್ಯ ಆಗಿದ್ದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇನ್ನೇನು ಥರ ರಿಯಾಕ್ಟ್ ಮಾಡ್ತಾರೋ ನಾನು ಜಿಮ್ಮೇ ಬಿಡಬೇಕಾಗತ್ತೇನೋ ಆ ಥರದ್ದೆಲ್ಲ ಯೋಚನೆ ಇತ್ತು ನನ್ನ ತಲೆಯಲ್ಲಿ ಆ ಟೈಮಲ್ಲಿ ಏನೇ ಆದರೂ ರೆಡಿ ಇದ್ದೆ ಯಾಕಂದರೆ ನನಗೆ ನೆಮ್ಮದಿ ಬೇಕಿತ್ತು ನಾನು ತಪ್ಪು ಮಾಡಿರಲಿಲ್ಲ ಈ ಥರ ಮಾತು ಕೇಳೋ ಅವಶ್ಯಕತೆ ಇರಲಿಲ್ಲ ನಾಳೆ ದಿನ ಅವ್ರು ಇನ್ನೊಬ್ರಿಗೆ ಈ ಥರ ಅಂದರೆ ಅದೇ ಜಿಮ್ಮಲ್ಲಿ ಇನ್ನೊಂದು ಹೆಣ್ಮಗಳಿಗೆ ಇವನು ಇನ್ನೊಂದೇನೋ ಅಂತಾನೆ ಇಲ್ಲ ಮಾಡೇ ಬಿಡ್ತಾನೆ ಆವಾಗ ಇವರು ಓನರ್ ಆದವರು ಈ ಥರ ನಡ್ಕೊಂಡ್ರೆ ನನಗಿಷ್ಟ ಇರಲಿಲ್ಲ ಅದು ಸೊ ಹಾಗಾಗಿ ಅವ್ರಿಗೆ ಹೇಳಿದೆ ಅವ್ರು ಒಪ್ಕೊಂಡ್ರು ಹೌದು ಮೇಡಮ್ ನೀವು ಹೇಳೋದು ನಿಜ ಅನಿಸುತ್ತೆ ಸ್ವಲ್ಪ ಸಮಯ ತೊಗೊಂಡ್ರು ಆದ್ರೂ ಒಪ್ಕೊಂಡ್ರು ನಿಜ ಮೇಡಮ್ ನೀವು ಹೇಳಿದ್ದು ಇನ್ನೊಂದು ಸತಿ ಹುಷಾರಾಗಿ ಮಾಡ್ತೀನಿ ಅವನಿಗೆ ಕಂಪ್ಲೇಂಟ್ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ನೀವು ಹಂಗೆ ಹೇಳಿದ ಒಂದು ತಪ್ಪು ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಸೀರಿಯಸ್ಸಾಗಿ ಆ್ಯಕ್ಷನ್ ತೊಗೊಳ್ತೀನಿ ಮೇಡಮ್ ಅಂತಂದರು ಆ್ಯಂಡ್ ಎಸ್ ಆವತ್ತಿಂದ ಅವನು ಆ ಥರ ಮಾತಾಡಲಿಲ್ಲ ಕಲಿತ ಪಾಠ ಏನು ನಾವೇ ಒಂದು ಹೆಣ್ಣಾಗೆ ಈ ಥರ ಎಷ್ಟೊಂದು ಸತಿ ಮಾತಾಡಿರ್ತೀವಿ ಅವಳು ಹಂಗೆ ಲಿಬರ್ಟಿ ಕೊಟ್ಟಿದ್ದಕ್ಕೇ ಅವ್ರುಗಳೆಲ್ಲ ಹಂಗೆ ಮಾಡಿದ್ದು ಅಂತ ಏನು ಲಿಬರ್ಟಿ ರೀ ಅವಳಿಗೆ ಬೇಕಾದ ಬಟ್ಟೆ ಅವಳು ಹಾಕ್ಕೊಳ್ತಾಳ ಅವಳಿಷ್ಟ ಗಂಡ್ಮಕ್ಕಳು ಹೆಣ್ಮಕ್ಕಳು ಜೊತೆ ಒಟ್ಟಿಗೆ ಇದ್ದಿದ್ರಿಂದ ಈ ಥರ ಆಯಿತು ಅಂತ ಹೇಳುತ್ತೆ ತಪ್ಪಲ್ವಾ ಇನ್ನು ಎಷ್ಟು ದಿನ ಈ ಥರ ನಾವು ಸಂಕುಚಿತ ಮನೋಭಾವದಲ್ಲೇ ಬದುಕ್ತೀವಿ ಹೊರಗಡೆ ಬರೋಣ ನಮ್ಮ ಹೆಣ್ಮಕ್ಕಳು ಮುಂದೆ ಖುಷಿಯಾಗಿ ಜಯಶಾಲಿಯಾಗಿ ಯಾವುದಕ್ಕೂ ಹಿಂಜರಿದೆ ಬದುಕಬೇಕು ಅಂದರೆ ಹೆಣ್ಣು ಗಂಡು ಒಬ್ರನ್ನೊಬ್ರು ರೆಸ್ಪೆಕ್ಟ್ ಕೊಟ್ಕೊಂಡಿರಬೇಕು ಹೌದು ಹೆಣ್ಮಕ್ಕಳಲ್ಲೂ ಕೆಟ್ಟ ಯೋಚನೆ ಮಾಡಿ ಕೆಟ್ಟದಾಗಿ ಬಿಹೇವ್ ಮಾಡೋರು ಇರ್ಬೋದೇನೋ ಗಂಡ್ಮಕ್ಕಳಲ್ಲೂ ಕೆಟ್ಟ ಯೋಚನೆ ಮಾಡಿ ಕೆಟ್ಟದಾಗಿ ಬಿಹೇವ್ ಮಾಡೋರು ಇರ್ಬೋದೇನೋ ಬಟ್ ಯಾವಾಗ್ಲೂ ಹೆಣ್ಣೇ ತಪ್ಪು ಹೆಣ್ಣಿಂದಾನೇ ಹಿಂಗಾಯಿತು ಅನ್ನೋದು ತಪ್ಪು ಯೋಚನೆ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಏನು ಅನ್ನಿಸ್ತು ಅಂತ ಲೈಫ್ ಎಕ್ಸ್ಪೀರಿಯನ್ಸಸ್ ಅರ್ಬನ್ ಕನ್ನಡತಿ ಹ್ಯಾಶ್ ಟ್ಯಾಗ್ಸ್ನಲ್ಲಿ ನಾನು ಮಾತಾಡ್ತಿರ್ತೀನಿ ನನ್ನ ಹೆಸರು ಕವಿತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್